ಶಾಸಕ ರಾಜೇಗೌಡ ಅವರು ಸರ್ ವಿವಾದಾತ್ಮಕ ಹೇಳಿಕೆ ಕೊಟ್ಟವರ ದತ್ತಪೀಠ ಹೋರಾಟದಿಂದ ಅನ್ನ ಸಿಗಲ್ಲ, ಬಾಬ್ರಿ ಮಸೀದಿ ಕೆಡವೋದಕ್ಕೆ ಹೋಗಿ ಲಕ್ಷಾಂತರ ಜನ ಬಲಿ ಕೊಟ್ಟರು, ಈಗ ಮಾಲೆ ಹಾಕಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ, ಎಲ್ಲರೂ ಬಲಿ ಕೊಡ್ತಾರೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಸರ್. ಸರ್, ರಾಜೇಗೌಡರು ಮಾತ್ರ ಅಲ್ಲ, ಇಡೀ ಕಾಂಗ್ರೆಸ್ ಟೀಮೇ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಇಂಥದ್ದೆಲ್ಲ ಹೇಳ್ತಾ ಇದ್ದಾರೆ. ರಾಜೇಗೌಡರಿಗೂ ಗೊತ್ತಿದೆ, ಹಿಂಗಿದ್ದು ಮಾತಾಡ್ತಾ ಓಲೈಕೆ ರಾಜಕಾರಣವನ್ನು ಚುನಾವಣೆ ಸಂದರ್ಭದಲ್ಲಿ ಮಾಡಿದ್ದಕ್ಕೆ ಕಾಂಗ್ರೆಸ್ಸು ಇವತ್ತು ಕಳೆದೋಗ್ತಾ ಇದೆ ಸಾರ್ವಜನಿಕರ ಇದರಲ್ಲಿ. ಹಾಗಾಗಿ ಇದು ರಾಜೇಗೌಡರ ಇಂಥ ಮಾತುಗಳಿಗೆ ಇಂಥ ಯಾವ ಬೆಲೆನೂ ಇರಲ್ಲ. ಪ್ರಧಾನಮಂತ್ರಿಗಳು ಯಾವಾಗ ಬರ್ತಾರೆ ಸರ್? ನಿಮ್ಮ ತುಮಕೂರಿಗೂ ಬರ್ತಾರೆ ಅಂತ, ಶಿವಮೊಗ್ಗ ಕೂಡ ಬರ್ತಾರೆ ಸರ್? ಪ್ರಧಾನಿಯವರು ಬರ್ತಾರೆ, ಅಮಿತ್ ಶಾ ಅವರು ಬರ್ತಾ ಇದ್ದಾರೆ, ಅನೇಕ ಸರ್ಕಾರಿ ಕಾರ್ಯಕ್ರಮಗಳು ಇದ್ದಾವೆ, ಅದಲ್ಲದೆ ಪಕ್ಷದ ಕಾರ್ಯಕ್ರಮಕ್ಕೂ ಖಂಡಿತವಾಗೂ ಬರ್ತಾರೆ. ತುಮಕೂರದ ಯಾವತ್ತು ನಿಗದಿ ಆಗುತ್ತೆ ಸರ್? ಇನ್ನೂ ಸಂಪೂರ್ಣವಾಗಿ ನಿಗದಿ ಆಗಲಿಲ್ಲ, ಅದು ಕೂಡಲೇ ಹೇಳ್ತೀನಿ. ಥ್ಯಾಂಕ್ ಯು.